ಹಾಯ್ ಫ್ರೆಂಡ್ಸ್, ಇಂದು ನಾವು ಸಂಕಲನ ಅಂದರೆ ಬೇರಿಜು ವಿಷಯದ ಬಗ್ಗೆ ಅಧ್ಯಯನ ಮಾಡೋಣ. ಆಕಾಶನ ಹತ್ತಿರ ಮೂರು ಸೇಬು ಹಣ್ಣುಗಳಿವೆ ಮತ್ತು ಗೀತಾಳ ಹತ್ತಿರ ಐದು ಸೇಬು ಹಣ್ಣುಗಳಿವೆ. ಹಾಗಾದರೆ ಅವರ ಇಬ್ಬರ ಹತ್ತಿರ ಒಟ್ಟು ಎಷ್ಟು ಸೇಬು ಹಣ್ಣುಗಳಿವೆ? ಮೂರು ಕೂಡಿಸು ಐದು. ಇಲ್ಲಿ ಮೂರು ಎಂದರೆ ಮೂರು ಸೇಬು ಹಣ್ಣುಗಳು ಮತ್ತು ಐದು ಎಂದರೆ ಇಲ್ಲಿ ಐದು ಸೇಬು ಹಣ್ಣುಗಳು. ಈ ಎಲ್ಲ ಸೇಬು ಹಣ್ಣುಗಳನ್ನು ನಾವು ಇಲ್ಲಿ ಕೂಡಿಸಬೇಕು. ಅಂದರೆ ಒಂದು, ಎರಡು, ಮೂರು, ನಾಲ್ಕು, ಐದು, ಆರು, ಏಳು, ಎಂಟು, ಹೀಗೆ ಒಟ್ಟು ಎಂಟು ಸೇಬು ಹಣ್ಣುಗಳಿವೆ. ಅನಿತಾಳ ಹತ್ತಿರ ಎರಡು ಚಾಕ್ಲೇಟ್ಸ್ಗಳಿವೆ ಮತ್ತು ಸುನಿತಾಳ ಹತ್ತಿರ ಮೂರು ಚಾಕ್ಲೇಟ್ಸ್ಗಳಿವೆ. ಹಾಗಾದರೆ ಅವರ ಇಬ್ಬರ ಹತ್ತಿರ ಒಟ್ಟು ಎಷ್ಟು ಚಾಕ್ಲೇಟ್ಗಳಿವೆ? ಎರಡು ಕೂಡಿಸು ಚಿಹ್ನೆ ಮೂರು. ಇಲ್ಲಿ ಎರಡು ಎಂದರೆ ಎರಡು ಚಾಕ್ಲೇಟ್ಸ್ಗಳು ಮತ್ತು ಮೂರು ಎಂದರೆ ಮೂರು ಚಾಕ್ಲೇಟ್ಸ್ಗಳು. ನಾವು ಇಲ್ಲಿ ಎಲ್ಲ ಚಾಕ್ಲೇಟ್ಸ್ಗಳನ್ನು ಎಣಿಕೆ ಮಾಡಬೇಕು. ಒಂದು, ಎರಡು, ಮೂರು, ನಾಲ್ಕು, ಐದು, ಅಂದರೆ ಒಟ್ಟು ಐದು ಚಾಕ್ಲೇಟ್ಸ್ಗಳಿವೆ. ಮೂರು ಕೂಡಿಸು ಒಂದು. ಇಲ್ಲಿ ಮೂರು ಎಂದರೆ ಮೂರು ಗೆರೆಗಳನ್ನು ತೆಗೆಯೋಣ. ಒಂದು, ಎರಡು, ಮೂರು. ಒಂದು ಎಂದರೆ ಒಂದು ಗೆರೆಯನ್ನು ತೆಗೆಯೋಣ. ಒಂದು, ಈ ಒಟ್ಟು ಗೆರೆಗಳನ್ನು ಎಣಿಸೋಣ. ಒಂದು, ಎರಡು, ಮೂರು, ನಾಲ್ಕು, ಅಂದರೆ ಇಲ್ಲಿ ಉತ್ತರ ನಾಲ್ಕು ಬರುತ್ತದೆ. ಈಗ ನಾವು ಎರಡು ಅಂಕಿ ಸಂಖ್ಯೆಗಳ ಬೇರಿಜು ಅಂದರೆ ಸಂಕಲನವನ್ನು ನೋಡೋಣ. ಮೂವತ್ತೆರಡು ಕೂಡಿಸು ಐವತ್ತೊಂದು. ಮೊದಲು ನಾವು ಏಕಕ ಸ್ಥಾನ ಅಂದರೆ ಬಿಡಿ ಸ್ಥಾನದ ಬೇರಿಜು ಮಾಡಬೇಕು. ಎರಡು ಇರುವುದರಿಂದ ಎರಡು ಗೆರೆಗಳನ್ನು ತೆಗೆಯೋಣ ಮತ್ತು ಕೆಳಗಡೆ ಒಂದು ಇರುವುದರಿಂದ ಒಂದು ಗೆರೆಯನ್ನು ತೆಗೆಯೋಣ. ಒಟ್ಟು ಗೆರೆಗಳು ಮೂರು, ಅದನ್ನು ಕೆಳಗಡೆ ಬರೆಯಬೇಕು. ಆಮೇಲೆ ದಶಕ ಸ್ಥಾನ ಅಂದರೆ ಹತ್ತರ ಸ್ಥಾನ. ಮೊದಲಿಗೆ ಮೂರು ಇರುವುದರಿಂದ ಮೂರು ಗೆರೆಗಳನ್ನು ತೆಗೆಯೋಣ ಮತ್ತು ಕೆಳಗಡೆ ಐದು ಇರುವುದರಿಂದ ಐದು ಗೆರೆಗಳನ್ನು ತೆಗೆಯೋಣ. ಒಟ್ಟು ಗೆರೆಗಳು ಎಂಟು, ಅಂದರೆ ಉತ್ತರ ಎಂಬತ್ತ್ಮೂರು. ಇಲ್ಲಿಯವರೆಗಿನ ಅಧ್ಯಯನಕ್ಕೆ ಸಂಬಂಧಿಸಿದ ಕೆಲವು ಪ್ರಶ್ನೆಗಳನ್ನು ನೋಡೋಣ. ಪ್ರಶ್ನೆ ಒಂದು, ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿರಿ. ಇಪ್ಪತ್ತ್ಮೂರು ಕೂಡಿಸು ಹದಿನಾಲ್ಕು. ಸರಿಯಾದ ಉತ್ತರ ಮೂವತ್ತೇಳು. ಪ್ರಶ್ನೆ ಎರಡು, ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿರಿ. ನಲವತ್ತ್ಮೂರು ಕೂಡಿಸು ಹದಿನೈದು. ಸರಿಯಾದ ಉತ್ತರ ಐವತ್ತೆಂಟು. ಪ್ರಶ್ನೆ ಮೂರು, ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿರಿ. ಇಪ್ಪತ್ತಾರು ಕೂಡಿಸು ಮೂವತ್ತೊಂದು. ಸರಿಯಾದ ಉತ್ತರ ಐವತ್ತೇಳು. ಪ್ರಶ್ನೆ ನಾಲ್ಕು, ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿರಿ. ನಲವತ್ತೆರಡು ಕೂಡಿಸು ಮೂವತ್ತೊಂದು. ಸರಿಯಾದ ಉತ್ತರ ಎಪ್ಪತ್ತ್ಮೂರು.
ಪ್ರಶ್ನೆ 5 ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿರಿ. 15 ಕೂಡಿಸು 22 ಸರಿಯಾದ ಉತ್ತರ 37 Thank you for watching.